ಪ್ರಯೋಗ ಗಾಜಿನ ಚಪ್ಪಡಿಯಲ್ಲಿ ವಕ್ರೀಭವನ ವಿಷಯ ಬೆಳಕು ಈ ಪ್ರಯೋಗದಲ್ಲಿ ಬೆಳಕು ಗಾಜಿನ ಚಪ್ಪಡಿ ಮೂಲಕ ಹಾದುಹೋದಾಗ ಹೇಗೆ ವರ್ತಿಸುತ್ತದೆ ಹಾಗೂ ಅದರ ಪಥವು ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಪ್ರಯೋಗಕ್ಕಾಗಿ ಅವಶ್ಯಕ ವಸ್ತುಗಳು ಗಾಜಿನ ಚಪ್ಪಡಿ ಗುಂಡುಪಿನ್ನುಗಳು ಸ್ಟೈರೋಫೋಮ್ ಚಂಡುಗಳು ಥರ್ಮೋಕೋಲ್ ಬೋರ್ಡ್ ಪೆನ್ಸಿಲ್ ಮತ್ತು ಅಳತೆ ಪಟ್ಟಿ ಬಿಳಿ ಕಾಗದ ಬಿಳಿ ಹಾಳೆಯ ಮೇಲೆ ನೇರ ರೇಖೆ ಒಂದನ್ನು ಎಳೆಯಿರಿ ಈ ರೇಖೆಗೆ ಲಘುಕೋನಾ ಉಂಟಾಗುವಂತೆ ಮತ್ತೊಂದು ರೇಖೆಯನ್ನು ಎಳೆಯಿರಿ ಈ ರೇಖೆಯು ಬೆಳಕಿನ ಪತನ ಕಿರಣದ ಹಾದಿಯನ್ನು ಪ್ರತಿನಿಧಿಸುತ್ತದೆ ಥರ್ಮೋಕೋಲ್ ಬೋರ್ಡ್ ಮೇಲೆ ಬಿಳಿ ಹಾಳೆಯನ್ನು ಇಡಿ ಗುಂಡುಪಿನ್ಗಳೊಂದಿಗೆ ಹಾಳೆಯನ್ನು ಜಾರದಂತೆ ಭದ್ರಪಡಿಸಿ ಗಾಜಿನ ಚಪ್ಪಡಿಯನ್ನು ನೀವು ಎಳೆದ ಮೊದಲನೇ ರೇಖೆಯ ಉದ್ದಕ್ಕೆ ಇರುವಂತೆ ಇರಿಸಿ ಪತನ ಕಿರಣ ರೇಖೆಯ ಮೇಲೆ ಎರಡು ಗುಂಡು ಪಿನ್ನುಗಳನ್ನು ಚುಚ್ಚಿ ಒಂದು ಕಣ್ಣು ಮುಚ್ಚಿ ಮತ್ತೊಂದು ಕಣ್ಣಿನಲ್ಲಿ ಗಾಜಿನ ಚಪ್ಪಡಿಯ ಮೂಲಕ ನೋಡಿ ಪತನ ಕಿರಣ ರೇಖೆಯ ಎರಡು ಗುಂಡು ಪಿನ್ನುಗಳು ನೇರ ರೇಖೆಯಲ್ಲಿರುವಂತೆ ಕಾಣಿಸುವ ಸ್ಥಳವನ್ನು ಹುಡುಕಿ ಪತನ ಕಿರಣದಲ್ಲಿನ ಪಿನ್ಗಳೊಂದಿಗೆ ಒಂದೇ ರೇಖೆಯಲ್ಲಿರುವಂತೆ ಎರಡು ಗುಂಡು ಪಿನ್ನುಗಳನ್ನು ಥರ್ಮೋಕೋಲ್ ಬೋರ್ಡಿಗೆ ಚುಚ್ಚಿ ಈಗ ಗಾಜಿನ ಚಪ್ಪಡಿ ಮತ್ತು ಗುಂಡು ಸೂಜಿಗಳನ್ನು ತೆಗೆಯಿರಿ ಪಿನ್ನುಗಳು ಮಾಡಿದ ರಂಧ್ರಗಳ ಮೂಲಕ ಹಾದು ಹೋಗುವಂತೆ ರೇಖೆಯೊಂದನ್ನು ಎಳೆಯಿರಿ ಈ ರೇಖೆಯು ಗಾಜಿನ ಚಪ್ಪಡಿಯಿಂದ ಹೊರಹೊಮ್ಮುವ ಬೆಳಕಿನ ಕಿರಣದ ಹಾದಿಯನ್ನು ಪ್ರತಿನಿಧಿಸುತ್ತದೆ ಈ ರೇಖೆಯು ಪತನ ಕಿರಣದ ರೇಖೆಯೊಂದಿಗೆ ಸರಳ ರೇಖೆಯಲ್ಲಿಲ್ಲ ಪರಿಕಲ್ಪನೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ಬೆಳಕಿನ ಕಿರಣವು ಬಾಗುವ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎಂದು ಕರೆಯಲಾಗುತ್ತದೆ ಈ ಪ್ರಯೋಗದಲ್ಲಿ ಬೆಳಕು ತನ್ನ ಹಾದಿಯನ್ನು ಎರಡು ಬಾರಿ ಬಾಗಿಸಿದೆ ಗಾಳಿ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ ಚಲಿಸುವಾಗ ಮತ್ತು ಗಾಜಿನ ಮಾಧ್ಯಮದಿಂದ ಮತ್ತೆ ಗಾಳಿ ಮಾಧ್ಯಮಕ್ಕೆ ಚಲಿಸುವಾಗ ಈ ಬಾಗುವಿಕೆಯಿಂದ ಗಾಜಿನ ಚಪ್ಪಡಿಯ ಮೂಲಕ ನೋಡಿದಾಗ ಎರಡೂ ಬದಿಯಲ್ಲಿರುವ ಪಿನ್ನುಗಳು ಒಂದು ನೇರ ಸಾಲಿನಲ್ಲಿರುವಂತೆ ಕಾಣುತ್ತವೆ ಬೆಳಕು ಹೊಸ ಮಾಧ್ಯಮವನ್ನು ಪ್ರವೇಶಿಸುವ ಬಿಂದುವನ್ನು ಪತನಬಿಂದು ಎಂದು ಕರೆಯಲಾಗುತ್ತದೆ ಎರಡು ಮಾಧ್ಯಮಗಳ ನಡುವಿನ ಗಡಿಗೆ ಪತನ ಬಿಂದುವಿನಿಂದ ಲಂಬವಾಗಿ ಎಳೆದ ರೇಖೆಯನ್ನು ಲಂಬ ಅಥವಾ ನಾರ್ಮಲ್ ಎಂದು ಕರೆಯಲಾಗುತ್ತದೆ ಹಸಿರು ಬಣ್ಣದ ರೇಖೆಯಿಂದ ತೋರಿಸಲ್ಪಟ್ಟ ಹಾದಿಯಲ್ಲಿ ಬೆಳಕು ಗಾಜಿನ ಚಪ್ಪಡಿಯನ್ನು ಪ್ರವೇಶಿಸುತ್ತದೆ ಕಿತ್ತಳೆ ಬಣ್ಣದ ರೇಖೆಯಿಂದ ತೋರಿಸಲ್ಪಟ್ಟ ಹಾದಿಯಲ್ಲಿ ಬೆಳಕು ಗಾಜಿನ ಚಪ್ಪಡಿಯಿಂದ ನಿರ್ಗಮಿಸುತ್ತದೆ ಪ್ರವೇಶದ ಬಿಂದುವಿನಿಂದ ನಿರ್ಗಮನದ ಬಿಂದುವಿಗೆ ಪ್ರಯಾಣಿಸಲು ಬೆಳಕು ಕೆಂಪು ಬಣ್ಣದ ರೇಖೆಯ ಹಾದಿಯಲ್ಲಿ ಚಲಿಸಿರಬೇಕು ಬೆಳಕು ಹೆಚ್ಚಿನ ವೇಗದಲ್ಲಿ ಚಲಿಸುವ ಮಾಧ್ಯಮದಿಂದ ನಿಧಾನ ವೇಗದಲ್ಲಿ ಚಲಿಸುವ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ನಾರ್ಮಲ್ ರೇಖೆಯ ಕಡೆಗೆ ಬಾಗುತ್ತದೆ ನಿಧಾನ ವೇಗದಲ್ಲಿ ಚಲಿಸುವ ಮಾಧ್ಯಮದಿಂದ ಹೆಚ್ಚಿನ ವೇಗದಲ್ಲಿ ಚಲಿಸುವ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ನಾರ್ಮಲ್ ರೇಖೆಯಿಂದ ದೂರ ಬಾಗುತ್ತದೆ ಬೆಳಕು ಗಾಜಿನ ಚಪ್ಪಡಿಯನ್ನು ಪ್ರವೇಶಿಸಿದಾಗ ಹಸಿರು ಚುಕ್ಕೆಗಳ ರೇಖೆಯ ಹಾದಿಯಲ್ಲಿ ಚಲಿಸುವ ಬದಲು ಅದು ಕೆಂಪು ರೇಖೆಯ ಹಾದಿಯಲ್ಲಿ ಚಲಿಸುತ್ತದೆ ಗಾಜಿನ ಚಪ್ಪಡಿಯಿಂದ ಗಾಳಿಯನ್ನು ಪುನಃ ಪ್ರವೇಶಿಸಿದಾಗ ಕೆಂಪು ಚುಕ್ಕೆಗಳ ರೇಖೆಯ ಹಾದಿಯಲ್ಲಿ ಚಲಿಸುವ ಬದಲು ಅದು ಕಿತ್ತಳೆ ರೇಖೆಯ ಹಾದಿಯಲ್ಲಿ ಚಲಿಸುತ್ತದೆ ಬೆಳಕು ಗಾಳಿಯಿಂದ ಗಾಜಿನ ಚಪ್ಪಡಿಯನ್ನು ಪ್ರವೇಶಿಸಿದಾಗ ನಾರ್ಮಲ್ ರೇಖೆಯ ಕಡೆಗೆ ಬಾಗುತ್ತದೆ ಗಾಜಿನ ಚಪ್ಪಡಿಯಿಂದ ಗಾಳಿಯನ್ನು ಪ್ರವೇಶಿಸಿದಾಗ ನಾರ್ಮಲ್ ರೇಖೆಯಿಂದ ದೂರ ಬಾಗುತ್ತದೆ ಆದ್ದರಿಂದ ಬೆಳಕು ಗಾಳಿಯಲ್ಲಿ ವೇಗವಾಗಿ ಮತ್ತು ಗಾಜಿನ ಚಪ್ಪಡಿಯಲ್ಲಿ ನಿಧಾನ ವೇಗದಲ್ಲಿ ಚಲಿಸುತ್ತದೆ ಎಂದು ನಾವು ಹೇಳಬಹುದು ಬೆಳಕು ವಿಭಿನ್ನ ಮಾಧ್ಯಮಗಳಲ್ಲಿ ವಿಭಿನ್ನ ವೇಗದಲ್ಲಿ ಚಲಿಸುವುದರಿಂದ ಅದರ ಮಾಧ್ಯಮವು ಬದಲಾದಾಗ ಅದು ತನ್ನ ಮಾರ್ಗವನ್ನು ಬಾಗಿಸುತ್ತದೆ ಫ್ರೆಂಚ್ ಗಣಿತಜ್ಞ ಪಿಯರ್ ಡೆ ಫೆರ್ಮಾ ಗಮನಿಸಿದರು ಬೆಳಕು ಎರಡು ಬಿಂದುಗಳ ನಡುವೆ ಕನಿಷ್ಠ ಸಮಯದ ಅಗತ್ಯವಾಗುವ ಹಾದಿಯಲ್ಲಿ ಚಲಿಸುತ್ತದೆ ಅಂದರೆ ಗಾಜಿನ ಚಪ್ಪಡಿಯಂತಹ ದಟ್ಟವಾದ ಮಾಧ್ಯಮದ ಮೂಲಕ ಚಲಿಸುವಾಗ ಆ ಮಾಧ್ಯಮದ ಮೂಲಕ ಕನಿಷ್ಠ ಸಮಯದಲ್ಲಿ ಹಾದು ಹೋಗುವಂತೆ ಬೆಳಕು ಬಾಗುತ್ತದೆ ಬೆಳಕು ಎಷ್ಟು ಬಾಗುತ್ತದೆ ಎಂಬುದು ಅದು ಪ್ರವೇಶಿಸುವ ಮಾಧ್ಯಮದ ವಕ್ರೀಕಾರಕ ಸೂಚ್ಯಂಕವನ್ನು ಅವಲಂಬಿಸಿರುತ್ತದೆ ವಿಭಿನ್ನ ಮಾಧ್ಯಮಗಳು ವಿಭಿನ್ನ ವಕ್ರೀಕಾರಕ ಸೂಚಿಯನ್ನು ಹೊಂದಿರುತ್ತವೆ ಒಂದು ಮಾಧ್ಯಮದ ವಕ್ರೀಕಾರಕ ಸೂಚ್ಯಂಕ ಈಸ್ ಈಕ್ವಲ್ ಟು ನಿರ್ವಾತದಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಆ ಮಾಧ್ಯಮದಲ್ಲಿ ಬೆಳಕಿನ ವೇಗ ಇದನ್ನು ಪ್ರಯತ್ನಿಸಿ ನಿಮ್ಮ ತರಗತಿಯಲ್ಲಿ ಒಂದು ಗೋಡೆಯಿಂದ ಎದುರುಗೋಡೆಗೆ ನಡೆಯಿರಿ ಒಂದು ಗೋಡೆಯಿಂದ ಎದುರುಗೋಡೆಗೆ ಕಡಿಮೆ ಮತ್ತು ಉದ್ದವಾದ ಮಾರ್ಗ ಯಾವುದು ಎದುರಿನ ಗೋಡೆಯನ್ನು ತಲುಪಲು ನೀವು ಅವಸರದಲ್ಲಿದ್ದರೆ ನೀವು ಯಾವ ಮಾರ್ಗವನ್ನು ಆರಿಸುತ್ತೀರಿ ಈಗ ಗಾಜಿನ ಚಪ್ಪಡಿಯ ಒಂದು ಬದಿಯಿಂದ ಇನ್ನೊಂದಕ್ಕೆ ಹೋಗಲು ಬೆಳಕು ಅವಸರದಲ್ಲಿದ್ದರೆ ಬೆಳಕು ಗಾಜಿನ ಚಪ್ಪಡಿಯ ಮೂಲಕ ಹೇಗೆ ಚಲಿಸುತ್ತದೆ ಎಂದು ಯೋಚಿಸಿ